ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಪ್ರೀತಿಯ ಹುಡುಗ ಆರ್ ಕೆ ಮೀಡಿಯಾ ಮಾರ್ಸ್. ನಾನು ಇವತ್ತು ತಗೊಂಡಿರೋ ಟಾಪಿಕ್ ಏನಪ್ಪ ಅಂದರೆ ನೋ ಫೋನ್ ಝೋನ್. ನೋ ಫೋನ್ ಝೋನ್ ಅಂದರೆ ಮೊಬೈಲ್ ಇಲ್ದಿರ ನಾವು ಯಾವ ರೀತಿ ಇರಬಹುದು. ಮೊಬೈಲ್ ಇಲ್ದಿರ ಒಂದು 5 ನಿಮಿಷ ಆಗಿರ್ಬೋದು, ಹಾಫ್ ಆನ್ ಅವರ್ ಆಗಿರ್ಬೋದು, 1 ದಿನ ಆಗಿರ್ಬೋದು, ನಾವು ಮೊಬೈಲ್ ಇಲ್ದಿರ ನಾವು ಬದುಕಬಹುದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋ ಫೋನ್ ಝೋನ್, ಒನ್ಸ್ ಯು ಟ್ರೈ, ನಿಮ್ಮ ಜೀವನದಲ್ಲಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ನೋ ಫೋನ್ ಝೋನ್. ಬನ್ನಿ ಟಾಪಿಕ್ ಹೋಗೋಣ. ನಾವು ಮೊಬೈಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಮೈನ್ ಎಫೆಕ್ಟ್ ಬೀಳೋದು ನಮಗೆ ಕಣ್ಣಿಗೆ. ಕಣ್ಣಿನ ಎಫೆಕ್ಟು ತುಂಬ ಜನ ಇವಾಗ ನಮ್ಮ ಬೆಂಗಳೂರಿನಲ್ಲಿ ಎಲ್ಲೇ ಹೋಗಲಿ ತುಂಬ ಏರಿಯಾಗಳಲ್ಲಿ ಐ ಹಾಸ್ಪಿಟಲ್ಸ್ ಇದೆ. ಯಾಕಂದರೆ ಕಿಡ್ಸ್ ಆಗಿರ್ಬೋದು, ಯೂತ್ಸ್ ಆಗಿರ್ಬೋದು, ಇವರಾಗಿರ್ಬೋದು, ಮಿಡ್ಲ್ ಏಜ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ತುಂಬ ಕಿಡ್ಸ್ ತುಂಬ ಯೂಸ್ ಮಾಡ್ತಾಯಿದ್ದಾರೆ ಮೊಬೈಲನ್ನು. ಅದಕ್ಕೆ ಅವರ ಐ ಪವರ್ ಕಡಿಮೆ ಆಗಿ ಪ್ರತಿಯೊಬ್ಬರು ಸ್ಪೆಕ್ಸ್ ಆಗ್ತಾಯಿದ್ದಾರೆ. ಈ ಜನ್ರೇಷನಲ್ಲಿ ಚಿಕ್ಕ ಮಕ್ಕಳಿಗೆ ಸ್ಪೆಕ್ಸು, ಅದಕ್ಕೆ ಮೊಬೈಲನ್ನು ಚಿಕ್ಕ ಮಕ್ಕಳಿಗೆ ಕೊಡಬೇಡಿ. ಕೊಡಿ ಲಿಮಿಟಾಗಿ, ಟೈಮಿಂಗ್ಸು ಇಷ್ಟು ಅಂತ ಟೈಮಿಂಗ್ಸ್ ಇಟ್ಟು ಕೊಡಿ. ನೆಕ್ಸ್ಟ್ ಐಸ್ ಆಯಿತು, ಮೈಂಡ್, ನಮ್ಮ ಮೆಮೊರಿ ಪವರು ಕಡಿಮೆ ಆಗುತ್ತೆ. ಮೆಮೊರಿ ಪವರ್ ತುಂಬಾ ಕಡಿಮೆ ಆಗುತ್ತೆ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾಯಿದ್ರೆ. ಮೆಮೊರಿ ಪವರೇ ಇರಲ್ಲ. ಇರಲ್ಲ ಅಂದರೆ ನಾವು ಒಂದು ಜಸ್ಟ್ ಒಂದು 10 ವಸ್ತುಗಳ ಹೆಸರು ಹೇಳಿದ್ರೆ ಆ ವಸ್ತುಗಳನ್ನು ನೆನಪಿಟ್ಕೊಳ್ಳೋ ಶಕ್ತಿ ನಮಗಿರಲ್ಲ. ಯಾಕೆ ಅಂದರೆ ನಾವು ತುಂಬ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ. ನೆಕ್ಸ್ಟ್, ನಾವು ಮೊಬೈಲನ್ನು ರೆಸ್ಟ್ ರೂಮ್ನಲ್ಲೂ ಯೂಸ್ ಮಾಡ್ತೀವಿ. ಎಲ್ಲೇ ಪ್ರತಿಯೊಂದು ಇದಕ್ಕೂ ನಾವು ಯೂಸ್ ಮಾಡ್ತಾನೇ ಇದ್ದೀವಿ ಮೊಬೈಲ್ ಮೊಬೈಲ್ ಮೊಬೈಲ್. ಇದೊಂದಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಸಂತೋಷವಾಗಿರ್ಬೋದು ಹೇಳಿ. ನಾವು ಒಳ್ಳೆ ಇವಾಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಸೋಷಿಯಲ್ ಮೀಡಿಯಾನಲ್ಲಿ ನಮಗೆ ಹ್ಯಾಪಿನೆಸ್ ಏನಿದೆ, ಮೊಬೈಲ್ ಯೂಸ್ ಮಾಡ್ತಾ ಇದ್ದರೆ ನಮಗೆ ಎಲ್ಲ ದುಃಖನೇ ಸಿಗುತ್ತೆ. ದುಃಖ ಅಂದರೆ ನಮ್ಮ ಹೆಲ್ತ್ ಹಾಳಾಗತ್ತೆ, ಆದರೆ ಹ್ಯಾಪಿನೆಸ್ ಸಿಗಲ್ಲ. ನೋ ಫೋನ್ ಝೋನ್ಗೆ ಮೀನಿಂಗ್ ಹೇಳ್ತೀನಿ ನೋಡಿ. ನೆವರ್, ನಾವು ಮೊಬೈಲನ್ನು ಯಾವತ್ತಿಗೂ ಬಿಡೋದಕ್ಕಾಗಲ್ಲ. ಆದರೆ ಒಂದು ಸಾರಿ ನೀವು ಟ್ರೈ ಮಾಡಿ. ಒನ್ಸ್ ಟ್ರೈ, ಫೋನ್ ಈಸ್ ನಾಟ್ ಎ ಲೈಫ್, ಔ ಟು ಮೇಕ್ ಒನ್ಸ್ ಅಗೇನ್, ನಥಿಂಗ್ ಈಸ್ ಪಾಸಿಬಲ್, ಎವರಿ ಪರ್ಸನ್ ಇಟ್ಸ್ ಒನ್ಸ್ ಟ್ರೈ. ನೋ ಫೋನ್ ಝೋನನ್ನು ಪ್ರತಿಯೊಬ್ಬರೂ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಈ ಟಾಪಿಕ್ನ್ನು ಯಾಕಪ್ಪ ತಗೊಂಡೆ ಅಂದರೆ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಲಿ ಅಂತ ನಾನು ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚು ಹೆಚ್ಚು ಈ ವಿಡಿಯೋನ್ನು ಪ್ರತಿಯೊಬ್ಬರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು, ಶುಭ ದಿನ.